ವೇದಿಕೆ ಮೇಲೆ ಕುಳಿತಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ಹಾಗೂ ಮುಖ್ಯ ಅತಿಥಿಗಳೇ, ಹಾಗೂ ಕನ್ನಡ ಕಲಾ ಅಭಿಮಾನಿಗಳೇ, 15ನೇ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇವತ್ತು ಇನಾಗ್ರೇಟ್ ಆಗಿದೆ. ಇವತ್ತಿಂದ 7ರವರೆಗೂ ನಡೆಯಲಿದೆ. ಆಲ್ಮೋಸ್ಟ್ 200 ಫಿಲ್ಮ್ಸ್ ಬಂದಿದೆ, ಅದರಲ್ಲಿ ಕನ್ನಡ ಸಿನಿಮಾಗಳು ಬಂದಿದೆ ಅನ್ನೋದು ತುಂಬ ಸಂತೋಷ. ಯಾಕಂದರೆ ಇವತ್ತು ಕನ್ನಡ ಸಿನಿಮಾ ಇಂಟರ್ನ್ಯಾಷನಲ್ ಲೆವೆಲ್ಗೆ ಮುಟ್ಟಿದೆ, KGF ಹಾಗೂ ಕಾಂತಾರ ಮುಖಾಂತರ ಮುಟ್ಟಿದೆ ಅಂದರೆ ನಮಗೆಲ್ಲ ಹೆಮ್ಮೆ ಪಡುವಂಥ ವಿಷಯ. 90 ವರ್ಷ ಕನ್ನಡ ಇಂಡಸ್ಟ್ರಿ, ಕನ್ನಡ ಲ್ಯಾಂಗ್ವೇಜ್ ಬಂದು 90 ವರ್ಷ ಆಯಿತು ಇಂಡಸ್ಟ್ರಿಗೆ, ಅಂದರೆ ಅದೊಂದು ಸಂತೋಷವಾದ ವಿಷಯ. ಇದರಲ್ಲಿ ನಮ್ಮದು ಒಂದು 38 ವರ್ಷ ಸೇವೆ ಇದೆ ಅಂದರೆ ಅದು ನಾನು ಪುಣ್ಯ ಅಂತ ಭಾವಿಸ್ತೀನಿ. ಇಂಥ ಒಂದು ವಂಡರ್ಫುಲ್ ಇಂಡಸ್ಟ್ರೀಲಿ ನಾನು ಭಾಗಿಯಾಗಿರೋದು, ಅಂಥ ಒಂದು ಸುಂದರವಾದ ಇಂಡಸ್ಟ್ರೀಲಿ ನಾವೆಲ್ಲ ನಿಮ್ಮ ಜೊತೇಲಿ ಇರೋದು ಒಂದು ಖುಷಿಯಾದ ವಿಷಯ. ಇವತ್ತು ಈ ಇನಾಗ್ರಲ್ ಫಂಕ್ಷನ್ಗೆ ಧನಂಜಯ ಬಂದಿದ್ದಾರೆ, ಆರಾಧನಾ ಅವ್ರು ಬಂದಿದ್ದಾರೆ, ಸಾಧು ಕೋಕಿಲ ಅವ್ರು ಬಂದಿದ್ದಾರೆ, ಸುರೇಶ್ ಎಮ್ ಎನ್ ಸುರೇಶ್ ಅವ್ರು ಬಂದಿದ್ದಾರೆ, ಫಿಲ್ಮ್ ಚೇಂಬರ್ ಅಧ್ಯಕ್ಷರು. ಸೊ ಇವ್ರ ಜೊತೆಲ್ಲ ಬಂದು ನಿಮ್ಮ ಭೇಟಿ ಮಾಡಿ ಈ ಸಮಾರಂಭಕ್ಕೆ ನಾನು ಒಂದು ಅತಿಥಿಯಾಗಿ ಬಂದಿರೋದು ನನ್ನ ಪುಣ್ಯ ಅಂತ ಭಾವಿಸ್ತೇನೆ. ಎಲ್ರಿಗೂ ಬಂದಿರೋ ಎಲ್ಲ ಕಾಂಪಿಟೇಟರ್ಸ್ಗೂ, ಹೊರದೇಶದಿಂದ ಬಂದಿರೋ ಎಲ್ಲರಿಗೂ ಎಲ್ಲರಿಗೂ ವೆಲ್ಕಮ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.